ಇಂದು ಕನಕಗಿರಿಯಲ್ಲಿ ನಡೆಯಬೇಕಾಗಿದ್ದ ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ವಿವಿಧ ಮುಂಚೂಣಿ ನಗರ ಘಟಕದ ಅಧ್ಯಕ್ಷರುಗಳ ಪದಗ್ರಹಣ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಕೆಲವು ರಾಜಕೀಯ ದುರುದ್ದೇಶ ಹಾಗೂ ಅಧಿಕಾರ ದುರುಪಯೋಗದ ಹಿನ್ನೆಲೆ ಇಂದು ಜರುಗಬೇಕಾಗಿರುವ ಕಾಂಗ್ರೆಸ್ ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಿವರಾಜ ತಂಗಡಿ ಅವರು ಮಾತನಾಡಿ, ಪದಗ್ರಹಣ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಅತಿ ಸರಳವಾಗಿ ಆಚರಿಸಿಕೊಳ್ಳಬೇಕೆಂದು ಉದ್ದೇಶಿಸಿರುವಾಗ ಈ ರೀತಿಯಾದಂತಹ ಕುತಂತ್ರಗಳಿಂದಾಗಿ ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದ ಕಾರಣದಿಂದಾಗಿ ಮುಂಬರುವ ದಿನದಲ್ಲಿ ಇನ್ನು ವಿಜೃಂಭಣೆಯಿಂದ ಈ ಪದಗ್ರಹಣ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಲಾಗುವುದು ಎಂದು ಹೇಳಿದರು. ಕನಕಗಿರಿ ಕ್ಷೇತ್ರದೊಳಗ ಕಾಂಗ್ರೆಸ್ದ ಕಾರ್ಯಕ್ರಮಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJPಯ ಕಾರ್ಯಕ್ರಮಗಳು ಏನು ಮಾಡಿದ್ರು ನಡೀತಿತ್ತು. ಜನ ಆಶೀರ್ವಾದ ಯಾತ್ರೆ ಮಾಡಿದರು, ಅಷ್ಟು ಜನ ಸೇರಿ ಜನ ಆಶೀರ್ವಾದ ಯಾತ್ರೆ ಮಾಡಿದರೆ ಅದಕ್ಕೆ ಕರುಣೆ ಬರಲಿಲ್ಲ. ಒಂದು ಕಡೆಯಿಂದ ನಿಂತು ರಾಷ್ಟ್ರೀಯ ನಾಯಕರಿಗೆ ಬಂದೂಕು ಆರಿಸುವಂಥ ಕೆಲಸ, ಬಂದೂಕಿಂದ ಸ್ವಾಗತ ಅಂದರೆ ಇವ್ರದ್ದು ಎಂಥ ಸಂಸ್ಕಾರ ಸಂಸ್ಕೃತಿ ಅನ್ನೋದು ತೋರಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಇಷ್ಟೊಂದು ಪೊಲೀಸ್ ಫೋರ್ಸು, ಇಷ್ಟೊಂದು ಪೊಲೀಸರು ಬರೋಂಥ ಅವಶ್ಯಕತೆ ಏನಿತ್ತು? ಇವರಿಗೆ ಅಧಿಕಾರ ಇದ್ದಂತ ತೋರಿಸ್ತಾರೆ ಭಾರತೀಯ ಜನತಾ ಪಕ್ಷ. ನಾನು 10 ವರ್ಷ ಈ ಕ್ಷೇತ್ರದೊಳಗೆ ಈ ರಾಜ್ಯದೊಳಗೆ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ ಒಂದು ಕಾರ್ಯಕ್ರಮವನ್ನು ಈ ರೀತಿ ಹತ್ತಿಕ್ಕುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡಲಿಲ್ಲ. ಕಾರ್ಯಕ್ರಮ ಮಾಡ್ತಿದ್ರು ಮಾಡಲಿ, ಅವರು ಜನರ ಆಶೀರ್ವಾದ ಒಂದು ಹೇಳ್ತೀನಿ. ಇವತ್ತೇನಾಗಿದೆ ಅಂದರೆ ಹೆಂಗೆ ನಮ್ಮನ್ನು ಹತ್ತಿಕ್ಕಂಥ ಕೆಲಸವನ್ನು ಅಧಿಕಾರಿಗಳ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಅದು ಮುಂದಿನ ದಿನಮಾನಕ ಪುಟದ ಹೇಳುವಂಥ ಕೆಲಸವನ್ನು ನಮ್ಮ ಕ್ಷೇತ್ರದ ಜನರು ಮತ್ತು ಜನರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೀನಿ, ಭಾರತೀಯ ಜನತಾ ಪಕ್ಷ ನಿಜವಾಗಲೂ ಅವರಿಗೆ ಗೌರವ ಇತ್ತಂತಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಮಾಡೋಕ್ಕೆ ಬಿಡಬೇಕಾಗಿತ್ತು. ಬಿಟ್ಟಿದ್ರೆ ಅವ್ರು ನಿಜವಾಗಲೂ ಭಾಳ ಬುದ್ಧಿವಂತರ ತಿಳ್ಕೊತಿದ್ವಿ. ಆದರೆ ಈಗ ನಮ್ಮದು ಹೆಂಗೆ ರದ್ದು ಮಾಡಿಸ್ಯಾರ, ನಾವು ಮುಂದಿನ ದಿನಮಾನದೊಳಗೆ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡ್ತೀವಿ. ಮಾಡೋದ್ರ ಜೊತೆಗೆ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ನೋಡಿರಿ, ಜಿಲ್ಲಾ ಮಂತ್ರಿಗಳು ಕಷ್ಟ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲೇ ಸಾವಿರಾರು ಜನರು ಸೇರ್ತಾರೆ, ಅಲ್ಲಿ ಕರೋನಾ ಬರೋಲ್ಲ. ಗಣೇಶನ ಹಬ್ಬದೊಳಗೆ ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿ ಗಣೇಶನ ಕರೋನಾ ಬರೋಲ್ಲ. ಕನಕಗಿರಿಯೊಳಗೆ ಗಣೇಶನ DJ ಹಚ್ಚಿ ಡ್ಯಾನ್ಸ್ ಮಾಡಿರ್ತಾರೆ, ಅದಕ್ಕೆ ಕರೋನಾ ಬರೋಲ್ಲ. ಯಾವಾಗ ಕರೋನಾ ಬರ್ತಾ ಅಂತಂದರೆ ಯಾರು ಕಾಂಗ್ರೆಸ್ದ ಕಾರ್ಯಕ್ರಮಗಳಾಕ್ತಾವೆ ಅವಾಗ. ಮುಂದೆ ನಾವು ಟ್ರ್ಯಾಕ್ಟರಲ್ಲಿ ರೈತರ ವಿಚಾರವನ್ನು ಇಟ್ಕೊಂಡು ಟ್ರ್ಯಾಕ್ಟರಲ್ಲಿ ಮಾಡೋಕೆ ಹೋದಾಗೂ ತೊಂದರೆ ಕೊಡೋಕೆ ಬಂದರು. ಈಗನೂ ಮತ್ತೆ ಈಗನೂ ಈ ಕಾರ್ಯಕ್ರಮ ಮಾಡೋದಕ್ಕೆ ಬಂದಕ್ಕೂ ನಮ್ಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಕತ್ತಾರ. ನಮ್ಮ ಜಿಲ್ಲೆಯೊಳಗೆ ಬೇರೆ ಜಿಲ್ಲೆಯೊಳಗೆ ಕಾರ್ಯಕ್ರಮ ಮಾಡಿದ್ರೆ ಅದೇ BJP ಕಾರ್ಯಕ್ರಮ ಮಾಡಿದರೆ ಕರೋನಾ ಬರೋಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದರೆ ಕರೋನಾ ಬರ್ತೈತೆ. ಇದಕ್ಕೆ ತಕ್ಕ ಪಾಠವನ್ನು ಈ ಕ್ಷೇತ್ರ ಜನರು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಅಧಿಕಾರಿಗಳು ಪೂರ್ಣ ಪ್ರಮಾಣದ ಕೈಗೊಂಬೆ ಆಗ್ಯಾವ. ಭಾರತೀಯ ಜನತಾ ಪಕ್ಷದ ಪಾರ್ಟಿ ಆಫೀಸು ಪೊಲೀಸ್ ಸ್ಟೇಷನ್ಗಳು ಆಗಿದ್ದಾವೆ. ಪೊಲೀಸ್ ಸ್ಟೇಷನ್ ಏನಾಗ್ಯಾವ ಅಂದರೆ BJPಯ ಕಚೇರಿಗಳು ಆಗಿದ್ದಾವೆ, ವಿಶೇಷವಾಗಿ ಕನಕಗಿರಿ ಒಳಗೆ ಮತ್ತು ನಮ್ಮ ಜಿಲ್ಲೆಯೊಳಗೆ. ಪಟ್ಟಣ ಪಂಚಾಯತಿ ಒಬ್ಬ ಅಧಿಕಾರಿ ಬ್ಯಾನರನ್ನು ಕಿತ್ತಾನೆ, ಯಾವನಿಗೆ ಆತ ಅವನಿಗೆ ಪರ್ಮಿಷನ್ ಕೊಟ್ಟರೆ ಯಾರು ಕಿತ್ತಕ್ಕ ಹೇಳಿದಾರೆ ಯಾರು ಆತಕ ಅಂದರೆ ಎಲ್ಲರಿಗೂ ಮುಂದಿನ ದಿನ ಬಂದೊಳಗೆ ಎಲ್ಲರಿಗೂ ಯಾವ ರೀತಿ ನಾಳೆ BJPಯ ಅವ್ರದ್ದು ಇದನ್ನು ಬಂದ್ರೂ ಕಿಂಗ್ ಕಿತ್ತಕ್ಕೆ ಕಿತ್ತಲಿ ನೋಡೋಣ. ಅವ್ರನ್ನ ಅಮಾನತು ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ನಾವು ವಿನಂತಿಯನ್ನು ಮಾಡ್ತೀನಿ, ಆ ಅಧಿಕಾರಿಯನ್ನು ಅಮಾನತು ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನಾವು ಆಫೀಸ್ ಮುಂದೋಕೇಸಿ ಪ್ರತಿಭಟನೆಯನ್ನು ಧರಣಿಯನ್ನು ಮಾಡ್ತೀವಿ. ಸರ್, ಈ ಮಲ್ಲತಾಯ ಧೋರಣೆ ಈ ಕ್ಷೇತ್ರ ಜನರಿಗೆ, ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ ಗೊತ್ತಾಗಿದೆ. ಪಂಚಾಯಿತಿಯಿಂದ ಹಿಡ್ಕೊಂಡು BJP ಕತೆ ಕತೆಗಳು ಏನು ಅಂತಂದು ಗೊತ್ತಾಗಿದೆ. ಇವರಿಗೆ ಮಾತಾಡೋಕೆ ನಮಗೀಗ ಅಕಸ್ಮಾತ್ ಪದಗ್ರಹಣ ಕಾರ್ಯಕ್ರಮದ ವೇದಿಕೆ ಮಾಡಿಕೊಟ್ರಂದ್ರೆ ಇವ್ರನ್ನ ಸ್ವಚ್ಛ ಸಾಬೂನು ಹಚ್ಚಿ ತೊಳಿತೀವಿ ಅಂತಂದು ಎಲ್ಲರೂ ಮಲ್ಲಿಕಾರ್ಜುನ ನಾಗಪ್ಪ ಬಂದು ಮಾತಾಡ್ತಾರೆ, ಶಿವರಾಮಗೌಡರು ಬಂದು ಮಾತಾಡ್ತಾರೆ, ಇಕ್ಬಾಲ್ ಅನ್ಸರ್ ಬಂದು ಮಾತಾಡ್ತಾರೆ, ತಂಗಡಿಗಾರ ಬಂದು ಮಾತಾಡ್ತಾರೆ, ಎಲ್ಲ ಬ್ಲಾಕ್ ಅಧ್ಯಕ್ಷರು ನಿಂತು ಸ್ವಚ್ಛಾಗಿ ತೊಳಿತಾರೆ ಅಂತಂದು ಇಂಥ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡುವಂಥದ್ದು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ, ಅಭಿವೃದ್ಧಿ ಕೆಲಸ ಇಲ್ಲ. ಹಾಂ, ಅದಕ್ಕೆ ಇಂಥ ಕೆಲಸವನ್ನು ಮಾಡೋಕ್ಕಾಗ್ತದೆ. ಹಿಂದುತ್ವದ ಬಣ್ಣವನ್ನು ಬಳ್ಕೊಂಡು ಈ ದೇಶದ ಅಧಿಕಾರವನ್ನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಪಡೆದಿರತಕ್ಕಂಥ BJPಯವರು
ಇವತ್ತು ಬಿಜೆಪಿಯವರ ಆಡಳಿತದಲ್ಲಿ ಇರ್ತಕ್ಕಂತ ಆಡಳಿತವೇ ಇವತ್ತು ಆ ಮಂದಿರಗಳನ್ನ ಮಸೀದಿಗಳನ್ನ ಕ್ರಿಶ್ಚಿಯನ್ಗಳನ್ನ ಓಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದೆ. ಏನು ಹೇಳ್ತಾರೆ ಮಾತು ಎತ್ತಿದ್ರೆ ಅದೇ ಅಕಸ್ಮಾತ್ ಆಗಿ ಇವತ್ತು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದು ಏನಾದರೂ ಮಾಡಿದರೆ ಇವತ್ತು ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿಯವರು ಇರ್ತಿದ್ರು. ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಗೊಂದಲ ಮಾಡ್ತಕ್ಕಂಥವ್ರು ಇಡೀ ಹಿಂದುತ್ವ ಹೊಂದಿರತಕ್ಕಂಥ ಈ ರಾಷ್ಟ್ರದಲ್ಲಿ ಇವತ್ತು ಹಿಂದೂ ಮಹಾನುಗಳೇ ಧಕ್ಕೆ ಆಗ್ತಕ್ಕಂಥ ದೇವಸ್ಥಾನಗಳನ್ನು ಹೊಡಿತಾ ಇದ್ರು ಸಹಿತ ಬಿಜೆಪಿಯವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಒಬ್ಬರು ಕಾರ್ಯಕರ್ತರು ಹೊರಗಡೆ ಬರೆದು ಮುಖಂಡರು ಬಂದು ಹೊರಗಡೆ ಮಾತಾಡ್ತಾ ಇಲ್ಲ, ಕೇವಲ ಕಣ್ಣೊರೆಸುವ ತಂತ್ರಗಳನ್ನು ಮಾಡ್ತಕ್ಕಂಥ ಮಾತಾಡ್ತಾರೆ, ಡೊಂಗಿ ಹಿಂದುತ್ವವನ್ನು ತೋರಿಸ್ತಾರೆ. ಇದು ನೋಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕೂಡ ನಾಚಿಕೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿದೆ. ಇವತ್ತು ನ್ಯಾಯಾಂಗ ಸಂಪೂರ್ಣವಾಗಿ ಇವತ್ತು ಅದನ್ನು ಹತೋಟಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಂಥ ಪೆಗಾಸಸ್ ಬಗ್ಗೆ ಇವತ್ತು ಕೇಳಿದಂಥ ವರದಿಯನ್ನು ಕೊಡಲಿಕ್ಕೆ ಇವತ್ತು ಸೆಕ್ರೆಟರಿಯೇಟ್ನಲ್ಲಿ ಇವತ್ತು ರಜೆ ಇಲ್ಲ ಅಂತಕ್ಕಂಥ ನೋಡ್ತಾ ಇದ್ದೀವಿ. ಈಗಾಗಲೇ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನ್ಯಾಯಾಧೀಶರು ಕೇಳ್ತಾ ಇದ್ರು ಕೂಡ ಸಮಯವನ್ನು ಕೇಳ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಅದಾಗಿದೆ. ಈಗಾಗಲೇ ಐಟಿ ಆಗಿರ್ಬೋದು, ಇಡಿ ಇರ್ಬೋದು, ಹಾಗೆ CBI ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಇಲಾಖೆಗಳನ್ನು ಒತ್ತುವರಿ ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಒತ್ತುವರಿ ಮಾಡ್ತಕ್ಕಂಥದ್ದಿದೆ. ಅವರು ಹೇಳದಂತೆ ಕೇಳಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಕಾಣ್ತಾ ಇದ್ದೀವಿ. ಒಟ್ಟಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಧೋಗತಿಗೆ ಬಂದಿರತಕ್ಕಂಥದ್ದು. ಅದರಂತೆ ನ್ಯಾಯಾಂಗ ಮತ್ತು ಎಲ್ಲವನ್ನ ಇವತ್ತು ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು. ಚುನಾವಣಾ ಆಯೋಗ ಕೂಡ ಅವ್ರ ಕಪಿಮುಷ್ಟಿಯಲ್ಲಿದೆ. ಹಾಗೆ ಒಂದಿಲ್ಲ ಒಂದು ಒತ್ತಡವನ್ನು ಹೇರ್ತಕ್ಕಂಥ ಇವತ್ತು ನಾವೇ ನೋಡ್ತಾ ಇದ್ದೀವಿ. ನಮ್ಮ ಪೊಲೀಸರು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ತಡೀತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಇದಕ್ಕೆ ಒಂದು ಪ್ರಶ್ನೆಯನ್ನು ಮಾಡಬೇಕಾಗಿದೆ ನಾವೆಲ್ಲ ಕೂಡಿ, ಇಂಥದಕ್ಕೆಲ್ಲ ಕಡೆ ಆಗಬೇಕಾಗಿದೆ, ಇಂಥವಕ್ಕೆಲ್ಲ ಹೋರಾಟ ಮಾಡಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಏನಿದೆ ಈ ಒಂದು ಪದಗ್ರಹಣ ಬೇಕಾಗಿಲ್ಲ ನಮಗೆ, ಇವತ್ತು ನಾವು ಹೋರಾಡಲಿಕ್ಕೆ ನಾವು ತಯಾರಾಗಬೇಕಾಗಿರ್ತಕ್ಕಂಥ ಸನ್ನಿವೇಶ ಬಂದೊದಗಿದೆ. ಹೋರಾಟ ಮೂಲಕ ನಾವು ಇವತ್ತು ಸರ್ಕಾರವನ್ನು ಅಧಿಕಾರವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದೋಗಿದೆ. ಆದ ಕಾರಣ ನಮ್ಮ ಈ ಒಂದು ನಮ್ಮ ಪದಗ್ರಹಣ ಅಂತಕ್ಕಂಥದ್ದು ನಮ್ಮ ಅಧಿಕಾರದ ಗ್ರಹಣ ಅಂತಕ್ಕಂಥದ್ದು ಹೇಳಬೇಕಾಗಿದೆ. ಅದನ್ನು ತಡಿತಕ್ಕಂಥದ್ದು ಇವತ್ತು ಕೇವಲ ನೆಪ ಮಾತ್ರಕ್ಕೆ ಬಂದು ಇವತ್ತು ಈ ರೀತಿ ತಡಿತಕ್ಕಂಥ ಕೆಲಸವನ್ನು ಮಾಡಿದರೆ ಪೊಲೀಸರಿಗೂ ಮತ್ತು ರೆವಿನ್ಯೂ ಇಲಾಖೆಗೂ ಕೂಡ ನಾವು ಧಿಕ್ಕಾರವನ್ನು ಹೇಳಲಿಕ್ಕೆ ನಾವು ಇಚ್ಛೆಪಡ್ತಾ ಇದ್ದೇವೆ.